ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಷ್ಟೋಕೆಗೆ ಸ್ವಾಗತ. ಇವತ್ತಿನ ದಿವಸ ಇನ್ನೊಬ್ಬರ ಮನಸ್ಸಲ್ಲಿ ನಡೆಯುವಂಥ ವಿಚಾರಗಳನ್ನು ಅಥವಾ ಇನ್ನೊಬ್ಬರ ಮನಸ್ಸಿನ ಭಾವನೆಗಳನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅನ್ನುವಂಥದ್ದನ್ನು ನೋಡೋಣ. ಇನ್ನೊಬ್ಬರ ಮನಸ್ಸಿನಲ್ಲಿ ನಡೀತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು ತುಂಬ ಅವಶ್ಯ ಇದೆಯಾ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ಅದು ಕೆಲವೊಂದು ಸಾರಿ ತುಂಬ ತುಂಬಾ ಉಪಯೋಗ ಆಗುತ್ತೆ. ಅದರಿಂದ ಯಾಕೆ ಅಂದರೆ ಕೆಲವೊಬ್ಬರು ಮನಸ್ಸಿನಲ್ಲಿರೋ ವಿಚಾರಗಳನ್ನು ಹಂಚ್ಕೊಳ್ಳಲ್ಲ, ಕೆಲವೊಬ್ಬರು ಮಾತಿನಲ್ಲಿ ಏನು ಹೇಳ್ತಿರ್ತಾರೆ ಆದರೆ ಮನಸ್ಸಲ್ಲೊಂದಿರುತ್ತೆ, ಇನ್ನು ಕೆಲವರಿಗೆ ಮಾನಸಿಕವಾದಂತಹ ತೊಂದರೆಗಳಿದ್ದಾಗ ಅವರ ಮನಸ್ಸಿನ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅವರಿಗೆ ನಾವು ಏನು ಬೇಕೋ ಆ ರೀತಿಯಲ್ಲಿ ಅವರಿಗೆ ಸ್ಪಂದಿಸೋದಕ್ಕೂ ಸಹಾಯ ಆಗುತ್ತೆ. ಈ ರೀತಿ ಮನಸ್ಸಿನಲ್ಲಿ ಇರುವಂತಹ ವಿಚಾರಗಳು ನಾವು ಅರ್ತುಕೊಂಡಾಗ ಅಲ್ಲಿ ಸಮಯ, ಅಲ್ಲಿ ಮಾತಿನ ಅವಶ್ಯಕತೆ ಹೆಚ್ಚು ಬೀಳಲ್ಲ, ಆದರೆ ಸಮಯವನ್ನು ನಾವಲ್ಲಿ ಉಳಿತಾಯ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಏನು ಮಾಡ್ತಾಯಿದ್ರು, ಅವರು ಎಲ್ಲೋ ದೂರದಲ್ಲಿ ಬರ್ತಾ ಇರತಕ್ಕಂತಹ ವ್ಯಕ್ತಿಯನ್ನು ಮೊದಲೇ ಗುರುತಿಸಿ ಅವನ ಮನಸ್ಸಲ್ಲಿ ಏನು ಓಡ್ತಾ ಇದೆ, ಅವನು ಮೊದಲು ಏನು ಪ್ರಶ್ನೆ ಕೇಳೋದಕ್ಕೆ ಬರ್ತಾ ಇದ್ದಾನೆ ಅಂತ ಮೊದಲೇ ತಿಳ್ಕೊಳ್ತಾ ಇದ್ರು. ಇಲ್ಲದೆ ಅಷ್ಟೇ ಅಲ್ಲದೆ ಎದುರುಗಡೆ ಕುಳಿತಂತಹ ವ್ಯಕ್ತಿಯ ಮನಸ್ಸನ್ನು ಸಹಿತ ಅವರು ಅರ್ಥ ಬಿಡ್ತಾ ಇದ್ರು. ಇದನ್ನು ನಾವು ಬೌದ್ಧ ಧರ್ಮೀಯರ ಅನೇಕ ಗ್ರಂಥಗಳಲ್ಲಿ ನಾವು ಅದನ್ನು ನೋಡ್ಬೋದು. ಬುದ್ಧ ಆ ರೀತಿಯಾಗಿ ಮೊದಲೇ ತಿಳ್ಕೊಂಡು ಬಿಡ್ತಾ ಇದ್ದ ಅವರ ಮನಸ್ಸಿನ ಪ್ರಶ್ನೆಗಳನ್ನು ಅಂತಕ್ಕಂಥದ್ದು. ಇದರ ಜೊತೆಯಲ್ಲಿ ರಮಣ ಮಹರ್ಷಿಗಳ ಒಂದು ಎಕ್ಸಾಂಪಲ್ಲು ಸಹಿತ ನಾವು ನೋಡ್ಬೋದು. ರಮಣ ಮಹರ್ಷಿಗಳು ಹೇಗೆ ತಮ್ಮ ಶಿಷ್ಯಂದರಿಗೆ ಬೋಧನೆ ಮಾಡ್ತಾಯಿದ್ರು, ಅವರು ಎಂದಿಗೂ ಮಾತಾಡ್ತಿರಲಿಲ್ಲ. ಉಪನಿಷತ್ತುಗಳನ್ನು, ವೇದವನ್ನು, ಅದರಲ್ಲಿ ಇರ್ತಕ್ಕಂತಹ ಸಾರವನ್ನು, ವಿಚಾರಗಳನ್ನು ಅವರು ಮೌನದಿಂದಲೇ ತಮ್ಮ ಶಿಷ್ಯಂದರಿಗೆ ಬೋಧಿಸಿದರು ಅಂತ ಅವರ ಶಿಷ್ಯಂದರು ಹೇಳಿರ್ತಕ್ಕಂಥದ್ದನ್ನು ನಾವು ಅನೇಕ ಅವರ ಪುಸ್ತಕಗಳಲ್ಲಿ ಕೇಳಿದ್ದೇವೆ. ಹಾಗೆಯೇ ಅವರ ಶಿಷ್ಯಂದಿರಲ್ಲಿ ಕೆಲವರು ಆ ಸಮಯದಲ್ಲಿ ಇದ್ದದ್ದನ್ನು ತಿಳಿಸಿರತಕ್ಕಂಥದ್ದನ್ನು ನಾವು ಅನೇಕ ಒಂದು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೇವೆ. ಈ ರೀತಿ ಹಿಂದಿನ ಕಾಲದಲ್ಲಿ ಹೇಗೆ ಋಷಿ ಮುನಿಗಳು ಆ ರೀತಿ ತಿಳ್ಕೊಂಡು ಅವರ ಒಂದು ಪ್ರಶ್ನೆಗೆ, ಅವರ ಒಂದು ಸಮಸ್ಯೆಗೆ ಉತ್ತರವನ್ನು ಹೇಳ್ತಾ ಇದ್ದರು, ಅದೇ ರೀತಿ ನಾವು ಜನ ಮನಸ್ಸನ್ನು ಅರ್ಥಕೊಳ್ತಕ್ಕಂಥದ್ದು ಹಾಗಾದರೆ ಹೇಗೆ, ಇದಕ್ಕೇನು ಮಾಡ್ತಕ್ಕಂಥದ್ದು, ಇದಕ್ಕೆ ಮೊದಲು ನಮ್ಮ ಮನಸ್ಸು ಮೌನವಾಗಬೇಕು. ಬೇರೆಯವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಹೊಯ್ದಾಟಗಳು ಅಥವಾ ಗೊಂದಲಗಳು ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಮನಸ್ಸಿನಲ್ಲಿ ವಿಚಾರಗಳು, ಆದರೆ ನಮ್ಮ ಮನಸ್ಸು ಶಾಂತವಾಗಿರಬೇಕಾಗತ್ತೆ. ಹಾಗಾದರೆ ಏನು ಮಾಡಬೇಕು, 10 ನಿಮಿಷ ದಿನಕ್ಕೆ ನಮಗೆ ನಾವೇ ಸಮಯವನ್ನು ಮೀಸಲಿಟ್ಕೋಬೇಕು, ಅಭ್ಯಾಸ ಮಾಡಬೇಕು. ಉಸಿರಿನ ಮೇಲೆ ನಮ್ಮ ಶ್ವಾಸ ಹೇಗೆ, ಯಾವ ಗತಿಯಲ್ಲಿ ಸಾಗ್ತಾ ಇದೆ ಅಷ್ಟನ್ನೇ ನೋಡೋದು. ಯಾವುದಾದ್ರೂ ಮಂತ್ರ ಪಠನೆ ಮಾಡ್ಕೋಬೇಕಾ ಅಥವಾ ಏನಾದರೂ ಬಾಯಲ್ಲಿ ಹೇಳ್ಕೋಬೇಕಾ ಅಥವಾ ಮ್ಯೂಸಿಕ್ ಕೇಳಬೇಕಾ, ಅದೆಲ್ಲ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಮನಸ್ಸಿನ ವಿಚಾರವನ್ನು, ಅದರ ವೇಗವನ್ನು ಕಡಿಮೆ ಮಾಡೋದಕ್ಕೆ ಹೊರಟಿದ್ದೇವೆ. ಎಷ್ಟು ನಮ್ಮ ವಿಚಾರಗಳ ವೇಗ ಕಡಿಮೆ ಆದಷ್ಟು ನಮಗೆ ಹೆಚ್ಚು ಎನರ್ಜಿ ಸಿಗುತ್ತೆ. ಅದನ್ನು ನಾವು ಅನೇಕ ಒಂದು ಪುಸ್ತಕಗಳಲ್ಲಿ, ಅನೇಕ ರೀತಿಯ ಸೈಂಟಿಫಿಕ್ ಒಂದು ರಿಸರ್ಚ್ಗಳಲ್ಲಿ ಕೇಳಿದ್ದೇವೆ. ಯಾಕೆ ಅಂತಂದರೆ ನಾವು ರಾತ್ರಿ ಮಲಗಿದಾಗ ಅತ್ಯಂತ ಕಡಿಮೆ ವಿಚಾರಗಳು ನಮ್ಮ ತಲೆಯಲ್ಲಿ ನಡೆದಾಗ ಆಗ ಆ ಒಂದು ತರಂಗಗಳನ್ನು ಆಧರಿಸಿ ಏನು ಒಂದು ರಿಸರ್ಚನ್ನು ಮಾಡಿದರೆ ಅದರಲ್ಲಿ ಗೊತ್ತಾಗುತ್ತೆ, ಡೆಲ್ಟಾ ವೇವ್ಸ್ಗಳು ಉತ್ಪತ್ತಿಯಾಗುತ್ತೆ, ಅದು ನಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ. ಹಾಗೆಯೇ ನಮ್ಮ ವಿಚಾರಗಳು ಕಡಿಮೆ ಆದಾಗ ನಮ್ಮಲ್ಲಿರುವಂತಹ ವಿಶೇಷ ಅದ್ಭುತ ಶಕ್ತಿಗಳು ಅಂದರೆ ಮನಸ್ಸಿನ ಶಕ್ತಿ ಜಾಗೃತ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮೈಂಡ್ ಪವರನ್ನು ಹೆಚ್ಚು ಮಾಡ್ಕೊಳ್ಳೋದ್ರ ಮುಖಾಂತರ ಹೊರಗಿನ ಗದ್ದಲದಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು, ಅಂದರೆ ದೂರದ ಗದ್ದಲ ಇರ್ಬೋದು, ಮನುಷ್ಯರ ಮನಸ್ಸಿನಲ್ಲಿ ನಡೀತಕ್ಕಂಥ ಗದ್ದಲ ಇರ್ಬೋದು, ಅದನ್ನು 100% ಅಂತಲ್ಲ ಸ್ವಲ್ಪ ಮಟ್ಟಿಗೆ ನಾವು ಕಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ನಮ್ಮ ಶ್ವಾಸವನ್ನು ಗಮನಿಸ್ತಾ ಹೋಗೋದು, ಸುಮ್ಮನೆ ಇರೋದು ಗಮನಿಸ್ತಾ ಹೋಗೋದು, ಹೀಗೆ ಪ್ರತಿನಿತ್ಯ ಒಂದು 10 ನಿಮಿಷ
ಏನು ಹೇಳ್ಕೊಳ್ಳೋದು ಬೇಡ, ಏನು ಕೇಳೋದು ಬೇಡ, ಜಸ್ಟ್ ಶ್ವಾಸದ ಮೇಲೆ ಗಮನ. ಪ್ರತಿನಿತ್ಯ ನಾವು ಅಭ್ಯಾಸ ಮಾಡಿದಲ್ಲಿ ನಮ್ಮ ಮನಸ್ಸಿನ ಶಕ್ತಿ ಯಾವ ರೀತಿಯಲ್ಲಿ ಹೆಚ್ಚಾಗುತ್ತೆ ಅನ್ನೋದನ್ನು ನಾವೇ ಕಂಡ್ಕೋಬೋದು. ನಾವು ಎಷ್ಟೋ ಸಾರಿ ನೋಡಿದ್ದೇವೆ ಟೆಲಿಪತಿ ವರ್ಕ್ ಆಗ್ತಾ ಇರುತ್ತೆ. ನಾನು ನಿನ್ನ ಬಗ್ಗೆ ಅದನ್ನು ಅಂದ್ಕೊಂಡಿದ್ದೆ, ಏ ನಾನು ಕೂಡ ಅದನ್ನೇ ಗ್ರಹಿಸಿದೆ ಕಣೋ, ಅದೇ ರೀತಿ ಅನ್ನಿಸ್ತು ಅಂತ ನಾವು ಎಷ್ಟೋ ಸಾರಿ ಹೇಳ್ತೀವಿ. ಅದೇ ರೀತಿ ನಾವು ಕೆಲವೊಂದು ಸಾರಿ ಏನೋ ಅಂದ್ಕೊಳ್ತೀವಿ, ಆ ತಕ್ಷಣ ಅಲ್ಲಿ ಆಗಿಬಿಟ್ಟಿರುತ್ತೆ. ಅಂದರೆ ಎಲ್ಲೋ ಒಂದು ಕಡೆಗೆ ನಾವು ಯಾವುದೋ ಒಂದು ಬಾರಿ ಈ ರೀತಿ ಮನಸ್ಸನ್ನು, ಮನಸ್ಸಿನ ವಿಚಾರಗಳಲ್ಲಿ ಉತ್ಪತ್ತಿಯಾಗೋ ತರಂಗಗಳನ್ನ ಕಡಿಮೆ ಮಾಡಿಕೊಂಡಿರೋದು ಯಾವಾಗೋ ನಮಗೆ ಆಗಿರೋದು ಈಗ ಹೆಲ್ಪ್ ಆಗ್ತಿದೆ. ಅದೇ ತರಹ ಹೆಚ್ಚಿನ ಸಮಯ ನಮಗೆ ಇದು ಹೆಲ್ಪ್ ಆಗೋದಕ್ಕೆ, ಯಾಕೆ ಅಂತಂದರೆ ಮಕ್ಕಳಿಗೆ ಏಕಾಗ್ರತೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ, ಮೆಮೊರಿ ಪವರ್ ಕೂಡ ಹೆಚ್ಚಾಗುತ್ತೆ. ಇದು ಎಲ್ಲದಕ್ಕೂ ನಮಗೆ ಇದು ಉಪಯೋಗ ಆಗುತ್ತೆ. ಕೇವಲ ಇನ್ನೊಬ್ಬರ ಮನಸ್ಸಿನ ವಿಚಾರ ಅಥವಾ ಹೊರಗಿನ ಗದ್ದಲಗಳನ್ನು ಅರ್ಥ ಮಾಡ್ಕೊಳ್ಳೋದು ಅಂತಲ್ಲ, ಆದರೆ ನಮಗೆ ನಾವೇ ಇದರಿಂದ ತುಂಬಾ ಉಪಯೋಗ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ನಮ್ಮ ಮನಸ್ಸಿನ ವಿಚಾರಗಳನ್ನ ಕಡಿಮೆ ಮಾಡಿಕೊಂಡು ಅದರ ಪ್ರಭಾವಗಳನ್ನ ಕಡಿಮೆ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಾವು ಶಾಂತ ಮಾಡ್ಕೋಬೋದು, ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೋಬೋದು. ಇದಾಗಿತ್ತು ಇವತ್ತು ಮನಸ್ಸಿನ ಶಕ್ತಿಯ ಬಗ್ಗೆ. ಹಾಗೆ ಇನ್ನೊಬ್ಬರನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಮನಸ್ಸನ್ನು ಅವರದು ಅಂತ ಅನ್ನೋದ್ರ ಬಗ್ಗೆ ಇತ್ತು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು, ಧನ್ಯವಾದ.